ಇನ್ನು ಲೋಕಸಭಾ ಚುನಾವಣೆ ರಂಗೇರುತ್ತಿದ್ದಂತೆ ತಾಲೂಕು ಕಚೇರಿ ಆವರಣದಲ್ಲಿ ಚುನಾವಣಾ ವಾಹನವನ್ನು ಚಾಲಕರು ಅಂದರ್ ಬಹಾರ್ಗೆ ಬಳಕೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಧೂಮಪಾನ ನಿಷೇಧ ಸ್ಥಳದಲ್ಲಿ ಸಿಗರೇಟ್ ಸೇದುವ ಮೂಲಕ ಅಕ್ರಮ ತಡೆಗಟ್ಟುವ ಸಿಬ್ಬಂದಿಯಿಂದಲೇ ಅಕ್ರಮ ಚಟುವಟಿಕೆ ನಡೆದಿದ್ದು ಈಗ ಭಾರಿ ಚರ್ಚೆಗೆ ಒಳಗಾಗಿದೆ. ಇದನ್ನು ನೋಡ್ತಾ ಇದ್ರೆ ಸರ್ಕಾರಿ ವಾಹನಗಳ ಚಾಲಕರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗ್ಬಿಟ್ಟಿದೆ. ಲೋಕಸಭಾ ಚುನಾವಣೆ ಕೆಲಸಕ್ಕೆ ಕೆಲವು ಖಾಸಗಿ ವಾಹನಗಳ ಬಳಕೆ ಮಾಡಲಾಗಿದೆ, ಆದರೆ ಸರ್ಕಾರಿ ಕಚೇರಿಯ ಆವರಣದಲ್ಲಿ ಖಾಸಗಿ ಬುಲೋರೋ ಜೀಪ್ ನಂಬರ್ K04MT0654 ವಾಹನದ 5-6 ಮಂದಿ ಚಾಲಕರು ಜೂಜಾಟ ನಡೆಸುತ್ತಿರುವುದು ಕಂಡುಬಂದಿದೆ. ಇನ್ನು ನಗರದ ತಾಲೂಕು ಕಚೇರಿಯಲ್ಲಿ ಈ ರೀತಿ ನಡೆದರೆ ಇನ್ನು ವಿವಿಧ ಭಾಗಗಳಲ್ಲಿ ಹೇಗೆಲ್ಲ ಅನೈತಿಕ ಚಟುವಟಿಕೆಗಳು ಇನ್ನು ನಡೀತವೆ ಎಂಬುದು ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂಥ ಚರ್ಚೆಯಾಗಿದೆ.